ಅಂಡರ್ಪಾಸ್ ನಿರ್ಮಾಣಕ್ಕೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದೆ. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರಿಂದ ಧರಣಿ ನಡೆಸಲಾಗ್ತಾ ಇದೆ. ಹೆದ್ದಾರಿ ಪ್ರಾಧಿಕಾರದ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಹನಕೆರೆ ಬಳಿ ಅಂಡರ್ಪಾಸ್ ನಿರ್ಮಾಣ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಉಪವಾಸ ಸತ್ಯಾಗ್ರಹವನ್ನು, ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಹನಕೆರೆ ಗ್ರಾಮದ ಬಳಿ ಅಂಡರ್ಪಾಸ್ ನಿರ್ಮಾಣ ಆಗಬೇಕು, ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸ್ವತಃ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸುವ ಮೂಲಕ ಈ ವೇಳೆ ಅಂಡರ್ಪಾಸ್ ನಿರ್ಮಾಣ ಆಗಬೇಕು ಒಂದು ಭರವಸೆಯನ್ನು ಕೊಡೋವರೆಗೂ, ಅಲ್ಲಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಎಲ್ಲ ರೀತಿಯ ಒಂದು ಪರ್ಮಿಷನ್ ಸಿಗುವಂತಾಗಬೇಕು, ಅಂಡರ್ಪಾಸ್ ನಿರ್ಮಾಣಕ್ಕೆ ನಮಗೆ ಪರ್ಮಿಷನ್ ಸಿಗೋವರೆಗೂ ಕೂಡ ನಮ್ಮ ಒಂದು ಧರಣಿ ಇರಬಹುದು ಅಥವಾ ಉಪವಾಸ ಸತ್ಯಾಗ್ರಹ ಮತ್ತಷ್ಟು ಚುರುಕು ಪಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಈ ಸಂದರ್ಭದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಾಧಿಕಾರ ಸ್ಪಂದಿಸಬೇಕು, ಒಂದು ಕಡೆ ಪ್ರಾಧಿಕಾರ ಸ್ಪಂದಿಸ್ತಾ ಇದ್ದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಂತೆಯೇ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಮಂಡ್ಯ ಶಾಸಕ ನೂರಾರು ಗ್ರಾಮಸ್ಥರ ಜೊತೆಗೂಡಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವಂಥದ್ದು. ಈ ವೇಳೆ ಶೀಘ್ರದಲ್ಲೇ ಅಂಡರ್ಪಾಸ್ ನಿರ್ಮಿಸುವಂತೆ ಒತ್ತಾಯವನ್ನು ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸಂಸದ ಡಿ ಕೆ ಸುರೇಶ್ ಕೂಡ ಸಾಥ್ ಕೊಟ್ಟರು. ಅಂಡರ್ಪಾಸ್ ಆಗಬೇಕು ಹನಕೆರೆ ಭಾಗದಲ್ಲಿ ಅನ್ನುವಂಥ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ, ಈ ಒಂದು ಹೋರಾಟಕ್ಕೆ ಈ ವೇಳೆ ಸಂಸದ ಡಿ ಕೆ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ದೀವಿ, ಪ್ರತಿಭಟನೆ ಮಾಡಿ ಲಾಠಿ ಲೇಪ್ ತಿಂದು ಹೆಣ್ಮಕ್ಳುಗಳಿಗೆಲ್ಲ ಇವ್ರು ಲಾಠಿಲಿ ಹೊಡೆದು ಮೇನ್ ರೋಡಲ್ಲೆಲ್ಲ ಬಂದ್ ಮಾಡಿ ಇಡೀ ಮಂಡ್ಯದಲ್ಲಿ ಬೆಂಕಿ ಹತ್ಕೊಂಡು ಉರಿದು ನಮ್ಮ ಹೆಣ್ಮಕ್ಳು ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು ರೈತರ ಮಕ್ಳುಗಳಿಗೆಲ್ಲ ಇವರೆಲ್ಲ ಈ ಎನ್ ಎಚ್ ಅವರೆಲ್ಲ ಓಡಿಸಿ ಪೊಲೀಸ್ನವರೆಲ್ಲ ಬಿಟ್ಟು ಆಗಿ ಸುಸ್ತಾಗಿ ನಾವು ಈಗ ಬಂದಿಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಈ ನಾವು ಈ ಎಲೆಕ್ಷನ್ ಮುಂಚೆ ನಮ್ಮ ಎಲ್ಲ ಮಹಿಳೆಯರು ರೈತರು ಎಲ್ಲರೂ ಸೇರಿ ಅಂಡರ್ಪಾಸ್ ಆಗಲೇಬೇಕು ಅಂತೇಳಿ, ಯಾಕಂದರೆ ಅದು ರಾಷ್ಟ್ರೀಯ ಹೆದ್ದಾರಿಯಿಂದ ರಾಜ್ಯ ಹೆದ್ದಾರಿ ಮೂಲಕ ಜಿಲ್ಲಾ ಹೆದ್ದಾರಿಯನ್ನು ಕೊಡಿಸೋ ಅಂಥ ಏಕೈಕ ಮಾರ್ಗ ಅದು. ಇವರು ಅಲ್ಲಿ ಅಂಡರ್ಪಾಸ್ ಮಾಡ್ತೀವಿ ಅಂತೇಳಿ